नमस्कार स्नेहितरे नानु एंबी नायक कड़केरी उत्तर कन्नड सिद्धापुर इवत नानु जगत्तिन यावदे भागदल्ली कंडु बरदंतह अत्यंत प्राचीन कालद अळुविनंचिनल्लिरुव केलवे केलवु प्रदेशगळल्ली कंडु बरुवंतह कत्तलेकानु गेरु ई ओंदु प्रभेदद वैज्ञानिक हेसरु सेमिकार्पस कत्तलेकानन्सिस फ्यामिली अनकार्डियसी स्नेहितरे ಈ ಪ್ರಭೇದವನ್ನು ಮೊಟ್ಟ ಮೊದಲು ಯಾರು ಯಾವಾಗ ಅನ್ವೇಷಣೆ ಮಾಡಿದರು ಈ ಪ್ರಭೇದದ ವೈಜ್ಞಾನಿಕ ಹೆಸರನ್ನು ಯಾರು ನಾಮಕರಣ ಮಾಡಿದರು ಸ್ನೇಹಿತರೆ ಈ ಪ್ರಭೇದದ ಗಿಡಗಳನ್ನು ನರ್ಸರಿಯಲ್ಲಿ ನಾವು ಹೇಗೆ ಬೆಳೆಸಬಹುದು ಅನ್ನುವಂತಹ ಮಾಹಿತಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ 1983ರಲ್ಲಿ ಭಾರತೀಯ ವಿಜ್ಞಾನ ಮಂದಿರ ಬೆಂಗಳೂರು ಶಾಖೆಯ ಪರಿಸರ ವಿಜ್ಞಾನ ಕೇಂದ್ರ ಸಿರ್ಸಿಯಲ್ಲಿ ನಾನು ಕ್ಷೇತ್ರ ಸಹಾಯಕನಾಗಿ ನನ್ನ ಸೇವೆಯನ್ನು ಪ್ರಾರಂಭ ಮಾಡಿದೆ ಹಾಗೇನೇ ಈ ದೇಶದ ಪ್ರತಿಷ್ಠಿತ ಪರಿಸರ ವಿಜ್ಞಾನಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಭಾರತೀಯ ವಿಜ್ಞಾನ ಮಂದಿರ ಬೆಂಗಳೂರು ಹಾಗೂ ಪ್ರೊಫೆಸರ್ ಎಂ ಡಿ ಸುಭಾಷ್ ಚಂದ್ರನ್ ಅವರ ಸಹಯೋಗದಲ್ಲಿ ದೇವರ ವನಗಳ ಅಧ್ಯಯನ ಯೋಜನೆ ಅಂದ್ರೆ 1991 92ರಲ್ಲಿ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ನೂರಾರು ದೇವರ ವನಗಳಿಗೆ ನಾ ಭೇಟಿ ಕೊಟ್ಟಿದ್ದೆ ಈ ಒಂದು ಯೋಜನೆಯಲ್ಲಿ ನಮ್ಮ ಕೊಲಿಗಾಗಿರುವಂತಹ ಶ್ರೀಧರ ಪಟ್ಕಾರ್ ಕುಮಟಾ ಹಾಗೂ 92ನೇ ಇಸವಿಯಲ್ಲಿ ಡಾಕ್ಟರ್ ಶ್ರೀಕಾಂತ್ ಗುಣಗಾ ಅವರು ಸಹ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ದರು ಸ್ನೇಹಿತರೆ ಇವತ್ತು ಒಂದು ಮುಖ್ಯವಾದ ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ 1991 ಮಾರ್ಚ್ 17ನೇ ತಾರೀಕು 3 ಗಂಟೆಗೆ ಮಾಯನಗುಂಡಿ ಹತ್ತಿರದಲ್ಲಿರುವಂತಹ ಈ ಕತ್ತಲೆಕಾನು ಮೆರಿಸ್ಟಿಕಾ ಸ್ಯಾಂಪಿಗೆ ದೇವರ ವನಗಳ ಅಧ್ಯಯನಕ್ಕೋಸ್ಕರ ನಾನು ಇದೇ ಸ್ಪಾಟಿಗೆ ಭೇಟಿ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ನನಗೊಂದು ಆಶ್ಚರ್ಯ ಕಾದಿತ್ತು ಮೊಟ್ಟ ಮೊದಲು ನಾನು ಈ ಕಾನುಗೇರು ಮರವನ್ನು ನೋಡಿದೆ ಇದರ ಉದ್ದವಾದ ಎಲೆಗಳು ಮಾರ್ತಿಂಗಳಾಗಿರುವುದರಿಂದ ಕೆಳಗೆ ಬಿದ್ದಂತ ಬೀಜ ಹಾಗೂ ಇದರ ಬಾರ್ಕ್ ಅನ್ನು ಕುಲಂಕುಶವಾಗಿ ನೋಡಿದಾಗ ಇದೊಂದು ಗೇರು ಪ್ರಭೇದ ಅಂತ ನನಗೆ ಕನ್ಫರ್ಮ್ ಆಯಿತು ಸ್ನೇಹಿತರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15ಕ್ಕೂ ಹೆಚ್ಚು ಅನಕಾರ್ಡಿಯೇಸಿ ಕುಟುಂಬದ ಪ್ರಭೇದಗಳನ್ನು ನಾವು ಕಾಣಬಹುದು ಇವುಗಳಲ್ಲಿ ಮೂರು ಗೇರು ಪ್ರಭೇದಗಳು ಮೊದಲನೆಯದು ಗುಡ್ಡೆಗೇರು ಸೆಮಿಕಾರ್ಪಸ್ ಅನಕಾರ್ಡಿಯ ಎರಡನೇದು ನಾವು ಉಪಯೋಗಿಸುವಂತಹ ಕ್ಯಾಶ್ಯೂ ಅಂದರೆ ಗೋಡಂಬಿ ಇದೊಂದು ಕಲ್ಟಿವೇಟೆಡ್ ಟ್ರೀ ಮೂಲತಃ ಹೊರದೇಶದಿಂದ ಪರಿಚಯವಾದಂಥ ಒಂದು ಪ್ರಭೇದ ಇನ್ನು ಮೂರನೇದು ಕತ್ತಲೆಕಾನು ಗೇರು ಸೆಮಿಕಾರ್ಪಸ್ ಕತ್ತಲೆಕಾನಂತಿಸ್ ಇದರ ಕೆಲವು ಎಲೆ ಹಾಗೂ ಬೀಜಗಳನ್ನು ಕುಮಟಾದಲ್ಲಿರುವಂತಹ ಪ್ರೊಫೆಸರ್ ಎಂ ಡಿ ಸುಭಾಷ್ ಚಂದ್ರನ್ ಅವರಿಗೆ ತೋರಿಸಿದಾಗ ಅವರೂ ಸಹ ಇದೊಂದು ಗೇರು ಪ್ರಭೇದ ಅಂತ ಹೇಳಿದರು ಸ್ನೇಹಿತರೆ 91ರ ಪೂರ್ವದಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಈ ಮೆರಿಸ್ಟಿಕಾ ಸ್ವ್ಯಾಂಪ್ ಇರಬಹುದು ಅಥವಾ ಈ ಗೇರು ಪ್ರಭೇದ ಇರಬಹುದು ಯಾರಿಗೂ ಮಾಹಿತಿ ಇರಲಿಲ್ಲ ಮೊಟ್ಟ ಮೊದಲು ನಾನು ಈ ಒಂದು ಸ್ವ್ಯಾಂಪಿಗೆ ಭೇಟಿ ನೀಡಿ ಪರಿಚಯಿಸಿದೆ ಇದರ ಕೆಲವು ಎಲೆಗಳನ್ನು ಡ್ರೈ ಮಾಡಿ ಬೆಂಗಳೂರಿಗೆ ಮುಟ್ಟಿಸಿದ್ವಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರದಲ್ಲಿರುವಂತಹ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಇದರ ಎರಡು ಎಲೆಗಳನ್ನು ಲ್ಯಾಮಿನೇಟ್ ಮಾಡಿಸಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ಚೇಂಬರ್ನಲ್ಲಿ ಇಡಿಸಿದ್ರು 91ನೇ ಇಸವಿಯಲ್ಲಿ ಇದಾದ ಕೆಲವು ವರ್ಷಗಳ ನಂತರ ಅಂದರೆ 2000ನೇ ಇಸವಿಯಲ್ಲಿ ದಾಸಪ್ಪ ಆ್ಯಂಡ್ ಎಂ ಎಸ್ ಸ್ವಾಮಿನಾಥ್ ಅವರು ಈ ಒಂದು ಪ್ರಭೇದವನ್ನು ಸೆಮಿಕಾರ್ಪಸ್ ಕತ್ತಲೆಕಾನನ್ಸಿಸ್ ಅಂತ ನಾಮಕರಣ ಮಾಡಿದರು ಸ್ನೇಹಿತರೆ ಆ ಸಂದರ್ಭದಲ್ಲಿ ನಾನು ಈ ಕತ್ತಲೆಕಾನುಗೇರು ಪ್ರಭೇದವನ್ನು ಹೊಳಗೆರೆ ಮರ ಅಂತ ದಾಖಲೆ ಮಾಡಿದರೆ ಈಗದು ಹೊಳಗೆರೆ ಮರವಾಗೇ ಇರುತ್ತೆ ಅಂತ ಗೊತ್ತಿಲ್ಲ ವಿಪರ್ಯಾಸವೆಂದರೆ ಯಾವುದೇ ಪತ್ರಿಕೆಯಲ್ಲಾಗಲಿ ಪೇಪರ್ನಲ್ಲಾಗಲಿ ಅಥವಾ ಈ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಾಗಲಿ ನನ್ನ ಹೆಸರು ಮಾತ್ರ ಎಲ್ಲೂ ದಾಖಲೆ ಆಗಲೇ ಇಲ್ಲ ಆದರೆ ನನ್ನ
ಕೆಲವು ಸಾಧನೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರ 2017 ಜೂನ್ 5ಗೆ ನನಗೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಿತು. ಇದು ನನಗೆ ತುಂಬಾ ಸಂತೋಷದ ವಿಚಾರ. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಮುಗಿದ ಮೇಲೆ ಪ್ರೊಫೆಸರ್ ಎಂ ಡಿ ಸುಭಾಷ್ ಚಂದ್ರನ್ ಅವರು ಇನ್ವೆಸ್ಟಿಗೇಟರ್ ಕೋಆರ್ಡಿನೇಟರ್ ಆಗಿರುವಂತಹ ಮೆರಿಸ್ಟಿಕಾ ಸ್ವಾಂಪ್ ಪ್ರಾಜೆಕ್ಟ್ ಅಂದ್ರೆ 1999 ಈ ಪ್ರಾಜೆಕ್ಟ್ ನಲ್ಲಿ ನಾನು ಹಾಗೂ ಡಾಕ್ಟರ್ ದಿವಾಕರ್ ಮೇಸ್ತಾ ಅವರು ಈ ಕತ್ತಲೆಕಾನಿ ಏರಿಯಾದಲ್ಲಿರುವಂತಹ ಸ್ವಾಂಪ್ ಅನ್ನು ಸೇರಿ 51 ಸ್ವಾಂಪ್ಗಳನ್ನು ದಾಖಲೆ ಮಾಡಿದ್ವಿ. ಸ್ನೇಹಿತರೆ, ಇಷ್ಟೊಂದು ಸ್ವಾಂಪ್ಗಳನ್ನು ದಾಖಲೆ ಮಾಡುವುದು ಅಂದ್ರೆ ಸುಲಭದ ಮಾತೇನಲ್ಲ. ಕೆಲವು ವೇಳೆ ಫೀಲ್ಡ್ ಅಲ್ಲಿ ಹಾಲ್ಟ್ ಮಾಡಿ ಕೆಲವು ಸಂದರ್ಭದಲ್ಲಿ ಮಧ್ಯಾಹ್ನ ಊಟವಿಲ್ಲದೆ ಬ್ರೆಡ್ಡು ನೀರು ಕುಡಿದು ತಿರುಗಾಡಿ ದಾಖಲೆ ಮಾಡಿದ್ದು ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 91ನೇ ಇಸವಿಯಿಂದನೂ ಇಂಥ ಪುರಾತನ ಕಾಡುಗಳ ಅಧ್ಯಯನ ನಡೀತಾನೆ ಇದೆ. ಆದರೆ ಸಂರಕ್ಷಣೆ ಮಾತ್ರ ಆಗ್ತಾ ಇದೆ. ನಮ್ಮ ಈ ಕತ್ತಲೆಕಾನಿ ಏರಿಯಾದಲ್ಲಿ ನಾವು 6 ಮೆರಿಸ್ಟಿಕಾ ಸ್ವಾಂಪ್ಗಳನ್ನು ಕಾಣಬಹುದು. ಅದರಲ್ಲಿ ಇವತ್ತು 3 ಸ್ವಾಂಪ್ಗಳು ವಿನಾಶದಂಚಿ ಹೋಗಿವೆ. ಉದಾಹರಣೆಗೆ ನಾಗಚೌಡೇಶ್ವರಿ ಸ್ವಾಂಪ್, 91ರಲ್ಲಿ ಸುಮಾರು 1.5-2 ಎಕರೆ ಇರುವಂತಹ ಪ್ರದೇಶ ಇವತ್ತು ಕೇವಲ 1 ಗುಂಟೆಯಲ್ಲಿ ವನವಾಗಿ ಉಳ್ಕೊಂಡಿದೆ. ಉಳಿದ ಭಾಗ ಎನ್ಕ್ರೋಚ್ಮೆಂಟ್ ಆಗಿ ವಿನಾಶದಂಚಿ ಹೋಗಿದೆ. ಸ್ನೇಹಿತರೆ, ಇನ್ನು ಈ ಪ್ರಭೇದದ ಗಿಡಗಳನ್ನು ನಾವು ನರ್ಸರಿಯಲ್ಲಿ ಹೇಗೆ ಬೆಳೆಸಬಹುದು ಅನ್ನೋದನ್ನು ತಮ್ಮಲ್ಲಿ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಮರದ ಕೆಳಗಡೆ ಬಿದ್ದಂತ ಅದರಲ್ಲೂ ಪಕ್ವಗೊಂಡಂತಹ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಈಗ ಆಯ್ಕೆ ಮಾಡಿಕೊಂಡಂತಹ ಬೀಜಗಳನ್ನು ಬಾವಿಯಷ್ಟು ನೀರಿನಲ್ಲಿ ಅದ್ದಿಡಬೇಕು, ಯಾಕಂದ್ರೆ ಫಂಗಸ್ ಬರಬಾರದು ಅಂತ. ಆಮೇಲೆ ಹೊರತೆಗೆದು ಒಂದು 3 ತಾಸು ಅಂದ್ರೆ 3 ಅವರ್ಸ್ ನಾವು ನೆರಳಿನಲ್ಲಿ ಡ್ರೈ ಮಾಡಬೇಕು. ಹೀಗೆ ಡ್ರೈ ಮಾಡಿದ ಬೀಜಗಳನ್ನು ಮರಳು ಮಣ್ಣು ಮಿಶ್ರಿತ ಬೆಡ್ ಮೇಲೆ 1/2 ಇಂಚ್ ಕೆಳಗಡೆ ಬೀಜಗಳನ್ನು ಹಾಕಬೇಕು. ಬೀಜಗಳು ಸ್ವಲ್ಪ ಮೇಲೆ ಕಾಣ್ತಾ ಇರಬೇಕು, ತೆಳುವಾಗಿ ಮಣ್ಣನ್ನು ಹಾಕಬೇಕು. 2 ದಿವಸಕ್ಕೊಂದ್ಸರಿ ನೀರನ್ನು ಸಿಂಪರಣೆ ಮಾಡ್ತಾ ಇರಬೇಕು. ಸುಮಾರು 1 ತಿಂಗಳಲ್ಲಿ ಬೀಜಗಳು ಮೊಳಕೆ ಹೊಡಿತವೆ. ಹೀಗೆ ಮೊಳಕೆ ಬಂದಂತ ಬೀಜಗಳು ಅಂದ್ರೆ 4-5 ಇಂಚು ಎತ್ತರಕ್ಕೆ ಬಂದ ಇಂತಹ ಸಸಿಗಳನ್ನು ನಾವು ಬೇರೆ ಪಾಲಿಥಿನ್ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗೇನೆ 1 ವರ್ಷದವರೆಗೆ ನರ್ಸರಿಯಲ್ಲಿ ಆರೈಕೆ ಮಾಡಬೇಕು. ಇಂತಹ ಪ್ರಭೇದಗಳನ್ನು ನಾವು ಸಾಮಾನ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಕು. ಇಂಥ ಪ್ರಭೇದಗಳನ್ನು ನಮಗೆ ಬೇಕಾದ ಕಡೆಗಳಲ್ಲಿ ಪ್ಲಾಂಟ್ ಮಾಡಿಕ್ ಆಗಲ್ಲ, ಯಾಕಂದ್ರೆ ಸ್ವಾಂಪಿನಲ್ಲಿರುವಂತಹ ಪ್ರಭೇದಗಳನ್ನು ಹೊರಗಡೆ ನಾಟಿ ಮಾಡಲಿಕ್ಕಾಗಲ್ಲ, ಹೊರಗಡೆ ಇರುವಂತಹ ಪ್ರಭೇದಗಳನ್ನು ಸ್ವಾಂಪಿನಲ್ಲಿ ನಾಟಿ ಮಾಡಕ್ಕಾಗಲ್ಲ. ಈ ಭೂಮಿ ಮೇಲೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಸಸ್ಯ ಪ್ರಭೇದಗಳು ಜೀವ ಜಂತುಗಳಿರಬಹುದು, ಅದರದೇ ಆದ ಒಂದು ಹ್ಯಾಬಿಟೇಟ್ ಇದೆ ಅಂದ್ರೆ ಮೂಲಸ್ಥಾನ. ಆ ಪ್ರಭೇದಗಳು ಅಲ್ಲಿಯೇ ಬದುಕಿ ಬಾಳ್ಬೇಕು. ಸ್ನೇಹಿತರೆ, ಇಂತಹ ಅಮೂಲ್ಯ ಕಾಡುಗಳನ್ನು ನಾವು, ನೀವು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಇದರ ಒಂದು ಸಂರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳ್ತಾ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಭೇದದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತೇನೆ. ನಮಸ್ಕಾರ ಸ್ನೇಹಿತರೆ.